ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಹಾಗೆ ವೈಟ್ ರೈಸ್ ಜೊತೆಗೆ ತುಂಬಾ ರುಚಿಯಾದಂತ ಹಸಿರು ಟೊಮ್ಯಾಟೊಲಿ ಚಟ್ನಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಕಾಯಿ ಟೊಮ್ಯಾಟೊಲಿ ಚಟ್ನಿ ಮಾಡೋದು, 1/2 kg ತಗೊಂಡಿದ್ದೀನಿ ಹಸಿರು ಟೊಮ್ಯಾಟೊ. ಕಾಯಿ ಟೊಮ್ಯಾಟೊ ಸೀಸನ್ ಅಲ್ಲಿ ನಿಮಗೆ ಸಿಗುತ್ತೆ ಈಸಿಯಾಗಿ ಮಾರ್ಕೆಟ್ನಲ್ಲಿ. ಸೊ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು. 1/2 cupನಷ್ಟು ಶೇಂಗಾ ತಗೊಳ್ಳಿ, ಇದ್ರ ಜೊತೆ ಕೊಬ್ಬರಿ ಕೂಡ ಕಾಯಿ ಕೂಡ ಹಾಕೋಬಹುದು. ಹಾಗೆ 1 ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 5-6 ಹಸಿಮೆಣಸಿನಕಾಯಿ ತಗೊಳ್ಳಿ. ಖಾರ ನೋಡಿ ಹಾಕೊಳ್ಳಿ, ಹುಳಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಖಾರ ಮುಂದಾಗೆ ಹಾಕೋಬೇಕು. ಹಾಗೆ 1/10 ಎಸ್ಲಷ್ಟು ಬೆಳ್ಳುಳ್ಳಿ, ರುಚಿಗೆ ಉಪ್ಪು, 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ. ಶೇಂಗಾನ ಫಸ್ಟು ಹುರ್ಕೋಬೇಕು. ನೀವು ಕಾಯಿ ಹಾಕೊಳ್ಳೋದಾದರೆ ಶೇಂಗಾ 1/4 ಕಪ್ ಹಾಕ್ಕೊಂಡು ತೆಂಗಿನಕಾಯಿ ತುರಿ 1/4 ಕಪ್ ಹಾಕೋಬೋದು. ಈ ರೀತಿ ಚೆನ್ನಾಗಿ ಸಣ್ಣೂರಿನಲ್ಲೇ ಇಟ್ಕೊಂಡು ರೋಸ್ಟ್ ಮಾಡಿಕೊಂಡು 1 ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಹಾಗೆ 1 ಕಡಾಯಿನಲ್ಲಿ 1 ಟೀಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಈರುಳ್ಳಿನ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗುವಾಗ ಇದಕ್ಕೆ ಹಸಿಮೆಣಸಿನಕಾಯಿನ ಈ ರೀತಿ ಮುರಿದು ಹಾಕೊಳ್ಳಿ. ಹಾಗೆ ಇಡೀ ಇಡೀ ಹಾಕಿದ್ರೆ ಸಿಡಿಯತ್ತೆ. ಇದನ್ನು ಹಾಕ್ಕೊಂಡು ಇದನ್ನು ಅಷ್ಟೇ 1 ನಿಮಿಷ ಹುರ್ಕೊಂತಾನೆ. ಬೆಳ್ಳುಳ್ಳಿ ಕೂಡ ಹಾಕೊಳ್ಳಿ. ಶುಂಠಿ ಫ್ಲೇವರ್ ಇಷ್ಟಪಡೋರು 1/4 ಇಂಚ್ ಕೂಡ ಹಾಕೋಬಹುದು ಇದಕ್ಕೆ. ತೆಂಗಿನಕಾಯಿ ಹಾಕೋರು ತೆಂಗಿನಕಾಯಿಯನ್ನು ಹುರ್ಕೊಳ್ಳೋದು ಬೇಕಾಗಿಲ್ಲ, ಹಸಿ ತೆಂಗಿನಕಾಯಿನ ರುಬ್ಬಕ್ಕೆ ಹಾಕೊಳ್ಳಿ. ಇದನ್ನು ಕಲರ್ ಚೇಂಜ್ ಆಗೋವರೆಗೂ 1-2 ನಿಮಿಷ ಹುರ್ಕೋಬೇಕು. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ. ಈ ರೀತಿ ಮೀಡಿಯಂ ಮುರಿನಲ್ಲಿ ಇಟ್ಕೊಂಡು ಈ ರೀತಿ ಹುರ್ಕೊಳ್ಳಿ. ಈ ರೀತಿ ಕಲರ್ ಚೇಂಜ್ ಆದಮೇಲೆ, ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ಇದನ್ನು 1 ಪ್ಲೇಟ್ಗೆ ತೆಗೆದಿಟ್ಕೊಂಡು ಪೂರ್ತಿ ತಣ್ಣಗಾಗಬೇಕು ಇದು. ಸೊ ಅದೇ ಕಡಾಯಿನಲ್ಲೇ 1 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಟೊಮೆಟೊ ಹಾಕ್ಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಅಂತ ಎಣ್ಣೆ ಹೇಳಿದ್ದೆ, ಬಟ್ ನಾನು ಇಲ್ಲಿ ಯೂಸ್ ಮಾಡಿರೋದು 2 ಟೀಸ್ಪೂನ್ ಅಷ್ಟೇ. ಜಾಸ್ತಿ ಹಾಕಿದಷ್ಟು ಎಣ್ಣೆ ಚೆನ್ನಾಗಿ ರುಚಿಯಾಗಿರುತ್ತೆ, ಬೇಕು ಅನ್ನೋರು ಹಾಕೋಬೋದು. ನೋಡಿ, ಇದು 1-2 ನಿಮಿಷ ಹುರ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ಉಪ್ಪು, ಚಟ್ನಿಗೆ ಎಷ್ಟು ಬೇಕು ಉಪ್ಪು, ಉರಿ ಬೇಕಾದರೆ ಹಾಕ್ಕೊಳ್ಳಿ. ಟೊಮೆಟೊನ ಅರಿಶಿನ ಮತ್ತು ಉಪ್ಪು ಹಾಕೋದ್ರಿಂದ ಬೇಗನೂ ಬೇಯುತ್ತೆ, ರುಚಿನೂ ಹೆಚ್ಚಾಗುತ್ತೆ. ಸ್ವಲ್ಪ ಚೆನ್ನಾಗಿ ಬೇಯಬೇಕು ನೋಡಿ, ಸಾಫ್ಟ್ ಆಗಬೇಕು. ಈ ರೀತಿ ಪ್ರೆಸ್ ಮಾಡಿದ್ರೆ ಟೊಮೆಟೊ ಎಲ್ಲ ಮುರ್ಕೋಬೇಕು ಅಲ್ಲಿವರೆಗೂ. 1-4 ನಿಮಿಷನೇ ಮೀಡಿಯಂ ಮುರಿನಲ್ಲಿ ಹುರ್ಕೋಬೇಕು, ಅದು ಪೂರ್ತಿ ತಣ್ಣಗಾಗಲಿ. ನಾವು ಹುರಿದಿಟ್ಟಿರೋ ಅಂಥ ಶೇಂಗಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೀರು ಹಾಕಬಾರ್ದು, ಹಂಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ, ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಟೊಮೆಟೊನ ಹಾಕಿ ದಪ್ಪ ದಪ್ಪದಾಗಿ ರುಬ್ಕೋಬೇಕು. ತೀರಾ ಪೇಸ್ಟ್ ಮಾಡೋಕೆ ಹೋಗ್ಬಿಡಿ, ಇದಕ್ಕೂ ಅಷ್ಟೇ ನೀರು ಹಾಕಬಾರ್ದು. ನೋಡಿ, ಟೊಮೆಟೊದಲ್ಲಿರೋ ಅಂಥ ನೀರಿನಲ್ಲೇ ರುಬ್ಕೋಬೇಕು, ಹಾಗೆ ದಪ್ಪ ದಪ್ಪದಾಗಿರಬೇಕು. ತುಂಬ ಚೆನ್ನಾಗಿರುತ್ತೆ, ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಇಡ್ಲಿ, ದೋಸೆ, ಚಪಾತಿ, ಅಕ್ಕಿ ರೊಟ್ಟಿಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್. ಸೀಸನ್ನಲ್ಲಿ ಹಸಿರು ಟೊಮೆಟೊ ಸಿಕ್ಕಿದಾಗ ಈ ರೀತಿ ಮಾಡ್ಕೊಳ್ಳಿ. ಮಾಡ್ಕೊಂಡು ನೋಡಿ ಹೇಗಾಯ್ತು ಅಂತ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.